ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ಸಿಂಹ, ಆದರೆ ರಘುನಾಥ ಅನ್ನೋ ನಾಯಿನ ಸಿಂಹಾಸನದ ಮೇಲೆ ಕೂರಿಸಿಬಿಟ್ಟಿದ್ದ. ಆತನಿಗೆ ಬೇಕು ಬೇಕಾದಂತೆಲ್ಲ ದುಡ್ಡನ್ನು ಕೊಡ್ತಿದ್ದ. ತಪ್ಪಾಗಿದ್ದು ಅಲ್ಲೇ. ರಘುನಾಥನಿಗಾಗಿ ಅವನು ಹಣವನ್ನು ನೀರಿನಂತೆ ಖರ್ಚು ಮಾಡ್ತಿದ್ದ. ಅವನ ಪರವಾಗಿ ತನ್ನ ಸಂಬಂಧಿಕರೊಂದಿಗೆ ಜಗಳ ಕೂಡ ಆಡಿದ್ದ. ಅಂಥವನು ತನ್ನ ಗಂಡನ ಬಗ್ಗೆ ಕೆಟ್ಟರಾಗಿ ಮಾತಾಡ್ತಿದ್ದನ್ನು ಕಂಡು ಲಕ್ಷ್ಮಿಗೆ ಸಹಿಸಲಾಗಲಿಲ್ಲ. ಅವಳಿಗೆ ಅದರ ಮನವರಿಕೆಯಾದದ್ದು ಅವಳ ಮನೆಗೆ ಪೊಲೀಸ್ ಬಂದಾಗ. ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಅವ್ನ ಫ್ರೆಂಡ್ ಸೀಟಲ್ಲೇ ಕೂತ್ಕೊಂಡಿದ್ದೀನಿ. ಅವ್ನು ಕಾಲ್ ಬರೋದೆಲ್ಲ ತುಂಬ ಅವಾಯ್ಡ್ ಮಾಡ್ತಾ ಇದ್ದ. ಸೊ ಅವಾಯ್ಡ್ ಮಾಡ್ತಾ ಇದ್ದರೆ ಅವ್ನು ಹೇಳ್ತಾ ಇದ್ದ, ನೋಡಿ ಆಂಟಿ, ನನಗೆ ನಮ್ಮ ಅಪ್ಪದ ಎಷ್ಟೊಂದು ಕೆಲಸ ಇದೆ, ಆ ಕೆಲಸ ಎಲ್ಲ ಬಿಟ್ಟು ನಿಮ್ಮ ಜೊತೇಲಿ ಬಂದಿದ್ದೀನಿ ಬಂದಿದ್ದೀನಿ ನಾನು ತುಂಬ ಲೇಟ್ ಆಗ್ತಾಯಿದೆ ಅಂತ ಹೇಳ್ದೆ. ಸರ್, ನಾವು ದೇವಸ್ಥಾನದಿಂದ ಬರೋವಾಗ 10:30 ಆಯ್ತು ಸರ್, 10:00 ಬಾರಾಗು ನೀನು ನಿಮ್ಮ ಮನೆ ಇಲ್ಲೇ ತಾನೆ ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಅಂದೆ. ಇಲ್ಲ ಆಂಟಿ, ನಾನು MG ರೋಡ್ಗೆ ಹೋಗಬೇಕು ಅಂತ. ನಾವು ಲಕ್ಸಂದ್ರದಲ್ಲೇ ಇಳಿದಿದ್ದು. MG ರೋಡ್ಗೆ ಹೋಗಿ ಅವನು ಆ ಕಡೆಯಿಂದ ಹೋಗ್ಬೇಕಲ್ವ, ಇವ್ನು ಫೋರಮ್ ಕಡೆ ಹೋದ. ನನಗೆ ಇನ್ನಿದ್ದು ಡೌಟ್ ಆಯಿತು ಅವನ ಮೇಲೆ. ಡೌಟ್ ಆಗಿದ್ದೆ ನಾನು ಮಾರನೇ ದಿವಸ ನನಗೆ ಇನ್ಸ್ಪೆಕ್ಟ್ರ್ ಕೇಳಿದ್ರು, ಯಾಕೆ ನಿನಗೆ ಇವ್ನ ಮೇಲೆ ಡೌಟ್ ಇಲ್ಲ ಸರ್? ಇಲ್ಲ ಸರ್, ಅವ್ನು ನನ್ನ ಮಗ ಥರ ಸರ್, ಅವನ ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳಿದೆ. ಹೀಗೆ ಲಕ್ಷ್ಮಿಗೆ ರಘುನಾಥನ ಮೇಲೆ ಪಕ್ಕಾ ಡೌಟ್ ಶುರುವಾಗೋದಕ್ಕೆ ಈತ MG ರೋಡ್ಗೆ ಹೋಗೋ ಬದಲು ಫೋರಮ್ ಕಡೆ ಹೋಗ್ಬೇಕಿತ್ತೇನೋ. ಅದೇನೇ ಇರಲಿ, ಇಲ್ಲಿ ತೋರಿಸ್ತಿರೋ ಒರಿಜಿನಲ್ ಮುಖಗಳೇ ಇಂದಿನ ಸಂಚಿಕೆಯ ಟಾಪ್ ಫಿಗರ್ಗಳು. ನಾವು ಶೂಟಿಂಗ್ ಮಾಡ್ತಿದ್ರೆ ಕಾಲ್ ಶೀಟ್ ಇಲ್ಲದೆ ಶೂಟ್ ಮಾಡ್ತಿದ್ದೀವೇನೋ ಅನ್ನೋ ಫೀಲಿಂಗ್ ಇತ್ತು ಅವನ ಮುಖದಲ್ಲಿ. ಇನ್ನೊಬ್ಬನದು ಅದೇ ಲೆವೆಲ್, ಪೊಲೀಸರು ಏನು ಮಾಡ್ಕೋತಾರೆ ಅನ್ನೋ ಫೀಲ್ ಇತ್ತು ಅವನಲ್ಲಿ. ಇಂತಹ ಗ್ರೇಟ್ ಪರ್ಸನ್ನ ಹೆಸರು ಕಣ್ಣನ್. ಇವರು ಕಿತ್ತು ಕಡ್ದಾಕಿದ್ದಾದ್ರೂ ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಕೊಲೆ. ಹೌದು, ಅದು ಪಾರ್ಥಿಬನನ ಕೊಲೆ. ಇದು ಹೇಗೆ ಅಂತ ಕೇಳಿದ್ರೆ, ಮೇಲೆ ಹೇಳಿದ್ವಲ್ಲ ಲಕ್ಷ್ಮಿಗೆ ಡೌಟ್ ಬಂತು ಅಂತ. ಹಾಗೆ ಡೌಟ್ ಬಂದ ಕೂಡಲೇ ಅವಳು ರಘುನಾಥನನ್ನು ಕರೆಸಿ ಪೊಲೀಸರ ಬಳಿ ಬಿಟ್ಟು ತನಿಖೆ ಮಾಡಿ ಅಂತ ಕೇಳ್ಕೊಂಡ್ಲು. ಆಗಲೂ ನವರಂಗಿ ಆಟ ಆಡಲು ಶುರು ಮಾಡ್ದ. ಕೊನೆಗೆ ಕಾಕಿ ಲೈಟಾಗಿ ಲಾಟಿಗೆ ಕಾರದ ಪುಡಿ ಹಾಕ್ತು. ಈ ಕಣ್ಣನ್ನು ನನಗೆ ಕೆಲಸ ಇರೋದಿಲ್ಲ, ಕಾಲ್ ಸೆಂಟರ್ ಅಲ್ಲಿ ಕೆಲಸ, ಅಲ್ಲಲ್ಲಿ ಕೆಲಸ ಮಾಡಿ ಬಿಟ್ಟಿರ್ತಾನೆ. ಇವನಿಗೆ ಹಣದ ಅವಶ್ಯಕತೆ ಇದೆ. ಈ ರಘುನಾಥ್ ಫೋರ್ತ್ ಇಯರ್ LLB ಓದುವಂಥ ವಿದ್ಯಾರ್ಥಿ. ಇವನು ಕಳೆದ 8 ತಿಂಗಳಿಂದ ಕಾಲೇಜಿಗೆ ಹೋಗಿರಲ್ಲ. ಅವ್ರ ತಂದೆ 2 ಸಬ್ಜೆಕ್ಟ್ ಫೇಲ್ಡ್ ಆಗಿದೆ ಅಂತೇಳಿ ಅವ್ರ ತಂದೆ ಹತ್ರ ಹೋಗಿ ಜಗಳ ಮಾಡಿಕೊಂಡು ಕಾಲೇಜಿಗೆ ಹೋಗ್ತಿಲ್ಲ ಅಂತೇಳಿ ಗೊತ್ತಾದಮೇಲೆ ಅವ್ರ ತಂದೆ ಇವನಿಗೆ ಏನು ತಿಂಗಳ ಹಣ ಕಳಿಸ್ತಾ ಇದ್ರು ಪಾಕೆಟ್ ಮನಿ ಅಂತೇಳಿ ಅದನ್ನು ನಿಲ್ಲಿಸಿರ್ತಾರೆ. ಇಂತಹ ಸಂದರ್ಭದಲ್ಲೇ ಅಲ್ವೇ ಸಡನ್ ಆಗಿ ದುಡ್ಡು ಮಾಡೋ ಐಡಿಯಾ ಹೊಳೆಯೋದು. ತಾನು 4 ಜನರ ಥರ ಬಾಳ್ಬೇಕು, ಮಜಾ ಮಾಡಬೇಕು, ಇನ್ನೂ ಏನೇನೋ ಮಾಡಿ ಈ ದುನಿಯಾದಲ್ಲಿ ಕೀಸ್ತು ದಬಾಕ್ಬೇಕು ಅಂತ ಹಣ ಮಾಡೋಕ್ಕೆ ಕಣ್ಣು ಹಾಕಿದ್ದು ಪಾರ್ಟಿ ಬಂದ ಮೇಲೆ. ಪ್ಲಾನ್ ಮಾಡ್ತಾರೆ, ನಾವಿಬ್ರು ಹಣದ ಅವಶ್ಯಕತೆ ಇದೆ, ನಾವು ಏನಾದ್ರು ಮಾಡಿ ಒಂದು ಕಳ್ತನ ಮಾಡೋಣ, ಇಲ್ಲ ಏನಾದ್ರು ಮಾಡಿದ್ರೇ ನಾವು ನಮಗೆ ದುಡ್ಡು ಸಿಗೋದು, ಹೀಗೆ ಇದ್ದರೆ ನಮ್ಮ ಕೈ ಜೀವನ ಮಾಡಲಿಕ್ಕೆ ಆಗಲ್ಲ ಬೆಂಗಳೂರಿನಲ್ಲಿ ಅಂತೇಳಿ ಯೋಚನೆ ಮಾಡಿದಾಗ ಈ ರಘುನಾಥ್ ಅನ್ನೋನು ಒಂದು ತನ್ನ ಸ್ನೇಹಿತದ ಕಣ್ಣನಿಗೆ ಹೇಳ್ತಾನೆ, ನಾನೀಗ ಪಾರ್ಟ್ ಟೈಮ್ ಡ್ರೈವರ್ ಆಗಿ ಪಾರ್ಥಿವನ್ ಅನ್ನೋನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ನು ಯಾವಾಗಲೂ ಮೈ ಮೇಲೆ ಸುಮಾರು 1.5 ಲಕ್ಷ ಒಡವೆ ಹಾಕೊಂಡಿರ್ತಾನೆ. ಅವ್ನ ಜೇಬಿನಲ್ಲಿ ಹಣ ಇರುತ್ತೆ, ಮತ್ತು ಯಾವಾಗಲೂ ಹಣನ ಇಷ್ಟಾನುಸಾರ ಖರ್ಚು ಮಾಡ್ತಾ ಇರ್ತಾನೆ. ಅವನ್ನೇ ನಾವು ಏನಾದ್ರು ಮಾಡಿ ಮುಗಿಸ್ಬಿಟ್ರೆ ನಮಗೆ ಲೈಫ್ನಲ್ಲಿ ಒಂದು ಸೆಟ್ಲ್ ಆಗ್ಬೋದು ಅಂತೇಳಿ ಈ ರಘುನಾಥ್ ಕಣ್ಣನಿಗೆ ಐಡಿಯಾ ಕೊಡ್ತಾನೆ. ಹೀಗೆ ಪ್ಲ್ಯಾನ್ ಮಾಡಿಕೊಂಡು ರಘುನಾಥ್ ಹೊರಟಿದ್ದು ತನ್ನ ರೂಮ್ಗೆ. ಅಲ್ಲಿಗೆ ತನ್ನ ಸ್ನೇಹಿತ ಕಣ್ಣನನ್ನು ಕರೆಸಿಕೊಂಡು ಪಕ್ಕಾ ಪ್ಲ್ಯಾನ್ ರೆಡಿ ಆಯಿತು. ಅವತ್ತು ಪಾರ್ಥಿಬನ್ಗೆ ಫೋನ್ ಮಾಡಿ, ಅಣ್ಣ, ನನ್ನ ಫ್ರೆಂಡ್ ಬರ್ತ್ಡೇ ಇದೆ, ನಾನು ನಿಮ್ಮ ಬಗ್ಗೆ ಅವನ ಹತ್ರ ಪದೇ ಪದೇ ಹೇಳ್ಕೊತಿದ್ದೆ, ತುಂಬ ಸಹಾಯ ಮಾಡಿದವರು ಅಂತ. ಅದಕ್ಕೆ ಅವನು ಅವನ ಬರ್ತ್ಡೇ ಪಾರ್ಟಿಗೆ ಕರೆದಿದ್ದ, ಅದಕ್ಕೆ ನೀವು ಬರಲೇಬೇಕು ಅಂತ ಕೇಳ್ಕೊಂಡಿದ್ದ. ಮಲ್ಗೋಕ್ಕೆ ಹೊರಟವನು ತನ್ನ ಹುಡುಗ ಅಲ್ವಾ ಅನ್ನೋ ಕಾರಣಕ್ಕೆ ಹೆಂಡತಿಗೆ ವಿಷಯ ತಿಳಿಸದೆ ಹೊರಟು ಬಿಟ್ಟಿದ್ದ.
ಅಂದು ಹೊರಡುವ ಟೈಮ್ನಲ್ಲಿ ಹೆಂಡತಿಗೊಂದು ವಿಷಯ ಹೇಳಿದ್ರೆ ಮುಗಿತಿತ್ತು. ಹಾಗೆ ಮಾಡಲಿಲ್ಲ ಮನುಷ್ಯ. ಸೀದಾ ತನ್ನ ಕಾರು ಹತ್ತಿ ಹೋಗಿದ್ದು ರಘುನಾಥನ ಬಳಿ. ಅಲ್ಲಿಂದ ಕೆಲವೇ ದೂರದಲ್ಲಿ ತನ್ನ ಸ್ನೇಹಿತನ ಮನೆ ಇದೆ ಅಂತ ಹೇಳಿ ಅವನ ಕಾರಿನಲ್ಲೇ ಕಣ್ಣನನ್ನು ಹತ್ತಿಸ್ಕೊಳ್ತಾನೆ. ಸ್ವಲ್ಪ ದೂರ ಕಾರು ಪಾಸ್ ಆಗ್ತಿದ್ದಂತೆ ಹಿಂದೆ ಕುಳಿತಿದ್ದ ಕಣ್ಣನ್ ಪಾರ್ಥಿಬನ್ನ ಕುತ್ತಿಗೆಗೆ ಹಗ್ಗ ಬಿಗಿತಾನೆ. ಪಕ್ಕದಲ್ಲೇ ಇದ್ದ ರಘುನಾಥ ಜೊತೆಯಲ್ಲೇ ತಂದಿದ್ದ ರಾಡ್ನಿಂದ ಆತನ ತಲೆಗೆ ಹೊಡಿತಾನೆ. ಅಷ್ಟೇ, ಒಂದೇ ಏಟಿಗೆ ಪಾರ್ಥಿಬನ್ನ ಉಸಿರು ನಿಂತು ಹೋಗಿತ್ತು. ಆ ಹೆಣವನ್ನು ತಮಿಳುನಾಡಿಗೆ ಸಾಗಿಸೋ ಪ್ಲಾನ್ ಮಾಡ್ತಾರೆ ಕದೀಮರು. ಆದರೆ ಪೊಲೀಸರ ಭಯದಿಂದ ನೈಸ್ ರೋಡ್ನ ಸಮೀಪ ಇರುವ ಒಂದು ತೋಪಿಗೆ ಆ ಹೆಣವನ್ನು ತೆಗೆದುಕೊಂಡು ಹೋಗಿ ಬೆಂಕಿ ಇಟ್ಟು ಸುಟ್ಟು ಹಾಕ್ತಾರೆ. ಇಷ್ಟೆಲ್ಲ ಆದರೂ ನಮ್ಮ ರಿಪೋರ್ಟರ್ ಹತ್ರ ಎಷ್ಟು ಕೂಲಾಗಿದ್ದಾರೆ ಅಂದರೆ, ಇವರಿಗೆ ಶಿಕ್ಷೆ ಅಂತ ಕೊಟ್ಟರೆ ಅದ್ಯಾವ ಜಾಗ ಕೊಡಬೇಕು ಅಂತ ಅನುಮಾನ ಹುಟ್ಟುತ್ತೆ. ನಾವು ಏನು ಹೇಳೋಕ್ಕಾಗಲ್ಲ ಸರ್, ಇಲ್ಲ ಸರ್, ಏನು ಹೇಳೋಕ್ಕಾಗಲ್ಲ, ಏನು ಹೇಳೋಕ್ಕೆ ಇಷ್ಟ ಇಲ್ಲ ಸರ್, ಕೋರ್ಟಲ್ಲಿ ಕೇಸ್ ಮಾತಾಡ್ತಾರೆ ಅಷ್ಟೇ. ನೋಡಿ, ಅದೆಂಥ ದುರಾಂಕರದ ಮಾತುಗಳು. ಇರಲಿ, ಇಂಥವರು ಈಗ ಎಲ್ಲಿರಬೇಕೋ ಅಲ್ಲಿದ್ದಾರೆ. ಆದರೆ ಪಾರ್ಥಿಬನನ್ನೇ ನಂಬಿ ಕುಳಿತ ಆ ಕುಟುಂಬದ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ. ಕಾರಣ ಇಲ್ಲದೆ ಕೊಲೆಗಳಾಗೋಗುತ್ತೆ. ಕೋಪನ ಕಂಟ್ರೋಲ್ ಮಾಡ್ಕೊಳ್ಳದೆ ಆಗೋ ದುರಂತಗಳಿವು. ಆದರೆ ಕೊಲೆ ಆಗಲೇಬೇಕು ಅಂತ ಹೊರಟವನ ಮುಂದಿರೋದು ದುರುದ್ದೇಶ. ಅದರ ಹಿಂದಿರೋದು ಆಸೆ, ದ್ವೇಷ, ವ್ಯವಸ್ಥೆಯ ಮೇಲಿನ ಸಿಟ್ಟು. ಇದರ ನೇರ ಪರಿಣಾಮ ಆಗೋದು ಸಾಮಾನ್ಯ ಮನುಷ್ಯನ ಮೇಲೆ. ಆದರೆ ಅದೇ ಸಾಮಾನ್ಯ ಮನುಷ್ಯ ಸಿಡಿದು ಬೀಳೋಕೆ ಮುಂಚೆ ವ್ಯವಸ್ಥೆಯಲ್ಲಿರುವ ಕ್ರಿಮಿನಲ್ಗಳು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.